ಪ್ರಶಾಂತ್ ಶರ್ಮಿತಾ ಶೆಟ್ಟಿ ರಾತ್ರೋರಾತ್ರಿ ತಹಶೀಲ್ದಾರ್ ಬೀದಿಗೆ ತಳ್ಳಿದ ವಿಚಾರವಾಗಿ ಶಾಸಕರ ಮೇಲೆ ಗಂಭೀರವಾದ ಆರೋಪ ಕೇಳಬಂದಿತ್ತು ಬೆಳಗ್ಗೆಯಿಂದಲೂ ಕೂಡ ನ್ಯೂಸ್ 8 ನಲ್ಲಿ ಈ ಬಗ್ಗೆ ಸುದ್ದಿಯನ್ನ ನಾವು ಪ್ರಸಾರ ಮಾಡಿದ್ವಿ ಮತ್ತೆ ಖುದ್ದಾಗಿ ತಹಶೀಲ್ದಾರ್ ಕೂಡ ಈ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿದ್ರು ನಮಗೆ ಏನೆಲ್ಲ ಆಗಿತ್ತು ಅಂತ ಈಗ ಶಾಸಕರ ಸರದಿ ಈ ವಿಚಾರಕ್ಕೂ ನನಗೂ ಯಾವುದೇ ರೀತಿಯಲ್ಲೂ ಸಂಬಂಧ ಇಲ್ಲ ಅಂತ ರಾಯಭಾಗ ಶಾಸಕ ದುರ್ಯೋಧನ ಐಹೊಳೆ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ನನ್ನ ಪಾತ್ರ ಇದರಲ್ಲಿ ಏನೂ ಇಲ್ಲ ಅಂತ ಹೇಳಿದ್ದಾರೆ ಇನ್ನು ರಾತ್ರೋರಾತ್ರಿ ಖಾಲಿ ಮಾಡಿಸಿದ ವಿಚಾರವಾಗಿ ಅದಕ್ಕೂ ಸ್ಪಷ್ಟನೆ ಕೊಟ್ಟಿದ್ದಾರೆ ಇನ್ನು ರಾಣಿ ಚನ್ನಮ್ಮ ವಸತಿ ಶಾಲೆ ಈಗ ಕೋವಿಡ್ ಕೇರ್ ಸೆಂಟರ್ ಆಗಿದೆ ಇನ್ನು ವೈದ್ಯರ ವಾಸ್ತವ್ಯಕ್ಕೆ ವ್ಯವಸ್ಥೆ ಮಾಡೋದಕ್ಕೆ ಅಲ್ಲಿ ತಯಾರಿಗಳಾಗ್ತಾ ಇದೆ ಖಾಲಿ ಮಾಡಿಸ್ತಾ ಇದ್ದಾರೆ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಖಾಲಿ ಮಾಡಿಸ್ತಾ ಇದ್ದಾರೆ ನಾನು ಯಾರಿಗೂ ಹೇಳಿ ಮನೆ ಖಾಲಿ ಮಾಡಿಸಿಲ್ಲ ಅಂತ ಶಾಸಕರು ಸ್ಪಷ್ಟನೆ ಕೊಟ್ಟಿದ್ದಾರೆ ನನ್ನ ಮೇಲೆ ತಹಶೀಲ್ದಾರ್ ಸುಳ್ಳು ಸುಳ್ಳಾಗಿ ಆರೋಪ ಮಾಡಿದ್ದಾರೆ ಕೊರೋನಾ ಸಂದರ್ಭದಲ್ಲಿ ಸಾಕಷ್ಟು ಭ್ರಷ್ಟಾಚಾರ ಆಗಿದೆ ಅನ್ನೋದು ನನ್ನ ಗಮನಕ್ಕೆ ಬಂದಿತ್ತು ಅವರ ಇಲಾಖೆ ಸಿಬ್ಬಂದಿಗಳೇ ಈ ವಿಚಾರವಾಗಿ ನನ್ನ ಗಮನಕ್ಕೆ ತಂದಿದ್ರು ನಾನು ಪತ್ರ ಬರೆದಿದ್ದು ನಿಜ ಅವರನ್ನ ಟ್ರಾನ್ಸ್‌ಫರ್ ಮಾಡಿ ಅಂತ ಕೇಳಿಕೊಂಡಿದ್ದು ನಿಜ ಆದರೆ ನನಗೂ ಅವರಿಗೂ ಯಾವುದೇ ವೈಯಕ್ತಿಕವಾಗಿ ದ್ವೇಷ ಇಲ್ಲ ಅಂತ ಶಾಸಕರು ಹೇಳಿದ್ದಾರೆ ಮತ್ತೆ ಇವರಿಬ್ಬರ ತಿಕ್ಕಾಟಕ್ಕೆ ಕಾರಣ ಆಗಿದ್ದು ಒಂದು ಜಮೀನು ವಿಚಾರ ಅಂತ ಆರೋಪಗಳಿತ್ತಲ್ವಾ ಸೋ ಅದು ಕಂಗಣವಾಡಿ ಜಮೀನು ವಿವಾದ ಸೋ ಆ ವಿಚಾರವಾಗಿ ಕೂಡ ಅವರು ಮಾತಾಡಿದ್ದಾರೆ ನಾನು ಹೇಳಿದ ಬೇರೆ ಅವರು ಮಾಡಿದ ಬೇರೆ ಇಡೀ ಜಾಗವನ್ನೇ ಖಾಲಿ ಮಾಡಿಸೋದಕ್ಕೆ ಅವರು ಮುಂದಾಗಿದ್ರು ನಾನು ಬಸ್ ನಿಲ್ದಾಣ ಜಾಗ ಅತಿಕ್ರಮಣ ಆಗಿತ್ತು ಅದನ್ನ ಸರಿ ಮಾಡಬೇಕು ಅಂತ ಅಷ್ಟೇ ಸದನದಲ್ಲಿ ಹೇಳಿದ್ದೆ ಆದರೆ ನಾನು ಹೇಳಿದ ಬೇರೆ ಅವರು ಮಾಡ್ತಾ ಇರೋದೇ ಬೇರೆ ಅಂತ ಇವರು ಹೇಳಿದ್ರು ಶಾಸಕರು ತಮ್ಮ ಪ್ರಭಾವ ಬಳಸಿ ತಹಶೀಲ್ದಾರ್ ಮೇಲೆ ಹಂಗಾದ್ರೆ ಅವರನ್ನ ಟ್ರಾನ್ಸ್‌ಫರ್ ಮಾಡಿಸಿರೋದು ಅಷ್ಟೇ ಅಲ್ಲ ಅಲ್ಲಿ ಉಳ್ಕೊಳ್ಳೋಕೆ ಜಾಗನೂ ಕೊಡ್ಲಿಲ್ವಾ ಹಾಗಾದ್ರೆ ರಾತ್ರೋ ರಾತ್ರಿ ಮನೆ ಖಾಲಿ ಮಾಡ್ತಿದ್ರು ಅಟ್ಲೀಸ್ಟ್ ಬೇರೆ ಮನೆ ಬಾಡಿಗೆ ಮನೆ ಹುಡುಕೊಂಡು ಹೋದ್ರೂ ಕೂಡ ಆ ಮಾಲೀಕರಿಗೂ ಅವರ ಬೆಂಬಲಿಗರು ಧಮಕಿ ಹಾಕಿದ್ರು ಅಂತ ಶಾಸಕರ ಮೇಲೆ ಗಂಭೀರವಾದಂತ ಆರೋಪ ಕೇಳಬಂದಿತ್ತು ರಾಯಭಾಗ ತಹಶೀಲ್ದಾರ್ ಈ ತರ ಎಲ್ಲ ಆರೋಪ ಮಾಡಿದ್ರು ಆದ್ರೆ ಈಗ ಶಾಸಕರು ಹೇಳ್ತಿರೋದು ಇದೆಲ್ಲ ಸುಳ್ಳು ನನಗೂ ಅವರಿಗೂ ವೈಯಕ್ತಿಕವಾಗಿ ಯಾವುದೇ ದ್ವೇಷ ಇಲ್ಲ ನಾನ್ ಸದನದಲ್ಲಿ ಹೇಳಿದ್ದೆ ಒಂದು ಅವರು ಕೆಲಸ ಮಾಡ್ತಿದ್ದೆ ಒಂದು ಈಗ ಕಂಕಣವಾಡಿ ಜಮೀನು ವಿವಾದ ಏನಿತ್ತು ಅದು ಸುಮಾರು 30 40 ವರ್ಷದಿಂದ ಆ ಭಾಗದಲ್ಲಿ ಜನ ವಾಸ ಮಾಡ್ಕೊಂಡಿದ್ರು ಅವರತ್ರ ಡಾಕ್ಯುಮೆಂಟ್ಸ್ ಇರಲಿಲ್ಲ ಅದು ಸರ್ಕಾರಿ ಜಾಗ ಅಂತ ಹೇಳಿಬಿಟ್ಟು ಕೋರ್ಟ್ಗೆಲ್ಲ ಹೋಗಿದ್ರು ಆ ಟೈಮ್ ನಲ್ಲಿ ಕೋರ್ಟ್ ತೆರವು ಮಾಡಬೇಕು ಅಂತ ಹೇಳಿದಾಗ ತಹಶೀಲ್ದಾರ್ ನಿಂತ್ಕೊಂಡು ಆ ಕೆಲಸ ಎಲ್ಲ ಮಾಡಿಸ್ತಿದ್ರು ಅಂದ್ರೆ ತೆರವು ಕಾರ್ಯಾಚರಣೆ ಎಲ್ಲ ಮಾಡಿಸ್ತಾ ಇದ್ರು ಆ ಟೈಮ್ ನಲ್ಲಿ ಪ್ರತಿಭಟನೆ ಎಲ್ಲ ಮಾಡಿ ಮತ್ತೆ ಕೋರ್ಟ್ ಹೋಗಿ ಸ್ಟೇ ಆರ್ಡರ್ ಎಲ್ಲ ತಂದಿದ್ರು ಇದೇ ವಿಚಾರವನ್ನ ಸದನದಲ್ಲೂ ಕೂಡ ಪ್ರಸ್ತಾಪ ಮಾಡಿದ್ರು ಇದೇ ಶಾಸಕರು ಅಂದ್ರೆ ಅಲ್ಲಿ ಅತಿಕ್ರಮಣ ಆಗಿದೆ ಅದನ್ನ ತೆರವು ಮಾಡಿಸಬೇಕು ಅಂತ ಆದ್ರೆ ಇಲ್ಲಿ ಬಂದ ಮೇಲೆ ಅವರ ಒಂದು ವರ್ಸನೆ ಚೇಂಜ್ ಆಗಿಬಿಟ್ಟಿತ್ತು ಅಂತ ತಹಶೀಲ್ದಾರ್ ಆರೋಪ ಮಾಡಿದ್ರು ಅಂದ್ರೆ ಅವರು ಅಲ್ಲಿ ಮಾತಾಡಿದೊಂದು ಇಲ್ಲಿ ಬಂದ ಮೇಲೆ ಇವರಿಗೆ ಸಪೋರ್ಟ್ ಮಾಡ್ತಾ ಇದ್ರು ತೆರವು ಕಾರ್ಯಾಚರಣೆ ಹೆಂಗ್ ಮಾಡ್ತೀರಾ ಅಂತ ನನಗೆ ಹೇಳ್ತಿದ್ರು ಇದೇ ವಿಚಾರಕ್ಕೆಲ್ಲ ಗಲಾಟೆ ಆಗಿಬಿಟ್ಟು ಇವಾಗ ವೈಯಕ್ತಿಕ ದ್ವೇಷದಿಂದನೆ ಹಿಂಗ್ ಮಾಡಿದ್ದಾರೆ ಅಂತ ಬಟ್ ಶಾಸಕರು ಹೇಳ್ತಿರೋದು ಅದು ಯಾವುದು ಅಲ್ಲ ಈ ಆರೋಪ ಈಗಾಗಲೇ ಡಿಸಿ ಅವರು 500 ಬೆಡ್ ತಯಾರು ಮಾಡ್ರಿ ಅಂತ ಹೇಳಿ ಆದೇಶ ಮಾಡಿದ್ದಾರೆ ಈಗಾಗಲೇ 85 ಬೆಡ್ ಈಗ ರೆಡಿ ಮಾಡಿದ್ದಾರೆ ಮತ್ತೆ ಇನ್ನು 415 ಬೆಡ್ ರೆಡಿ ಮಾಡಬೇಕು ಪ್ರಿನ್ಸಿಪಲ್ ಮತ್ತೆ ಜೆಡಿ ಅವರು ಅವರಿಗೆ ಒಂದು 8 ದಿವಸ ಆತಿಗೆ ಖಾಲಿ ಮಾಡ್ರಿ ಖಾಲಿ ಮಾಡ್ರಿ ತಿರುಗಿ ಮಾತಾಡಕತ್ತ ಕೂಡಲೇ ಅವರು ಅದನ್ನ ಮಾಡಿದ್ದಾರೆ ಹೊರತಾಗಿ ನಾಯಕ ಒತ್ತಡ ಹಾಕಬೇಕಾಗಿತ್ತು बदल तहशीलदार क्वार्टर्स वर्ष गटल फस्ट क्लास क्वार्टर्स क्वार्टर्स बंद आर तिंग बरे गायबाग अल कोरोना बरण आगे हम अल रानी चन्नम स्कूल नावे मेले द्वेष मेले द्वेष नान तीन भ्रष्टाचार मैडम ना ऐन ನಾವು ಜನಪ್ರತಿನಿಧಿಯಾಗಿ ತಕನ್ ಮುಚ್ಚಿಕೊಂಡು ಕೂಡ್ರಾಗ ಬರ್ತೈತೆ ಡಾಕ್ಟರ್ ಗೆ ರೂಮ್ ಅವಕಾಶ ಮಾಡಿ ಕೊಡ್ರಿ ಅಲ್ಲಿ ಡಾಕ್ಟರ್ ಇರಬೇಕು ಅಲ್ಲೇ ಅಂತ ಹೇಳಿದ ಮತ್ತೆ ಈಗ ಡಾಕ್ಟರ್ ಇರಾಕ ಅಲ್ಲಿ ರೂಮ್ ಮಾಡಿ ಕೊಡ್ಬೇಕಂತ ನಾ ಹೇಳಬೇಕ ಅವ್ರ ಕಾಲೇ ಮಾಡಿಸಬೇಕಲ್ಲ ಇವ ಬೇರೆ ಕಡೆ ಹೋಗಿತ್ತ ಅಂತ ತಹಶೀಲ್ದಾರ್ ಕ್ವಾರ್ಟರ್ಸ್ ಐತಲ್ಲ ಇರಬಹುದು ಇದು ಶಾಸಕರ ಸ್ಪಷ್ಟನೆ ಆಯ್ತು ಆದ್ರೆ ಈ ತಹಶೀಲ್ದಾರ್ ಹತ್ರ ಒಂದಿಷ್ಟು ಡಾಕ್ಯುಮೆಂಟ್ಸ್ ಇದೆ ಅಂದ್ರೆ ಆಡಿಯೋ ಎಲ್ಲ ಇಟ್ಕೊಂಡಿದ್ದಾರೆ ಅವರು ಸರ್ಕಾರಿ ನಿವಾಸದಿಂದ ತಹಶೀಲ್ದಾರ್ ಅವರನ್ನ ಖಾಲಿ ಮಾಡಿಸೋದಕ್ಕೆ ಶಾಸಕ ಐಹೊಳೆ ಹಾಗೇನೆ ಮುರಾರ್ಜಿ ಶಾಲೆಗಳ ಅಧಿಕಾರಿಯೊಬ್ಬರು ಒತ್ತಡವನ್ನ ಹಾಕ್ಸಿದ್ರು ಅನ್ನೋದು ಖುದ್ದಾಗಿ ತಹಶೀಲ್ದಾರ್ ಗೆ ಪ್ರಿನ್ಸಿಪಲ್ಲೇ ಮಾಹಿತಿಯನ್ನ ಕೊಟ್ಟಿದ್ದಾರೆ ಕಿರಣ್ ಏನೆಲ್ಲ ಹೇಳಿದ್ರು ಆ ಟೈಮ್ ನಲ್ಲಿ ಆ ಸಂಭಾಷಣೆ ಏನಿತ್ತು ಅದನ್ನ ಕೇಳಿಸ್ಕೊಳ್ಳೋಣ ಸರ್ ಸರ್ ನಮಸ್ತೆ ಕಿರಣ್ ಕುಮಾರ್ ಹೇಳಿ ಏನ್ ಸಮಾಚಾರ ಏನ್ ಸರ್ ಡಿಯೋ ಮೇಡಮ್ ಒಂದ್ ಸಲ ತೆಗೆದಿಡಿ ಸಾಮಾನ್ ಶಿಫ್ಟ್ ಮಾಡಿಸಿ ಮಾಡಿಸಿ ಅಂತ ಫೋನ್ ಮಾಡ್ತಾ ಇದ್ದಾರೆ ಸರ್ ಡಿಯೋ ಮೇಡಮ್ ಹಾ ಜೆಡಿ ಮೇಡಮ್ ಸರ್ ಯಾರು ಡಿಯೋ ಯಾರು ಅಲ್ಲಿ ಮೇಡಮ್ ಜೆಡಿ ನನ್ನ ಸರ್ ಉಮಾ ಸಾಲಿಗೌಡ್ರಿ ಯಾರು
ಸಾಲಿಗೌಡರು ಫೋನ್ ಮಾಡಿದ್ರೆ ಅವ್ರು ಫೋನ್ ತೆಗಿಲಿಲ್ಲ. ಅವ್ರು ಹೇಳಿದ್ರು ಸರ್ ಫೋನ್ ನಾನ್ ತಗೊಂಡಿಲ್ಲ, ಅವ್ರು ಎಮ್ ಎಲ್ ಎ ಏನ್ ಬಾಯಿ ಬಂದಂಗ್ ಬೈತಾ ಇದಾರೆ ಸರ್ ಅಂತ ಹೇಳಿ. ಅವ್ರಿಗೆ ಬೈತಾ ಇದಾರಂತ, ಎಮ್ ಎಲ್ ಎ ಅವ್ರು ಬೈತಾ ಇದಾರಂತ? ಹೌದ್ ಸರ್. ಹಿಂಗೇನೋ ಅಂದ್ರೆ ಯಾಕೆ ಅವ್ರ ಲೇಡಿ ಅಲ್ವಾ ಪಾಪ, ಅವರು ಲೇಡಿ ಆಫೀಸರ್ ಹಂಗ ಯಾರಾದ್ರೂ ಬೈತಾರ? ಇದು ಸರ್ಕಾರದ ಆಸ್ತಿ ಅಲ್ವಾ, ರಾತ್ರಿ ತೆಗಿಬೇಕು ಅಂತಂದ್ರೆ ಏನ್ ನಾವೇನು ಅಪರಾಧ ಮಾಡಿದೀವ ಇಲ್ಲಿ? ಇಲ್ಲ ಸರ್, ಬಟ್ ಅವ್ರು ಹಾಗೆ ಇದನ್ನ ಏನಾದ್ರು ಮಾಡಪ್ಪ, ನೀನ್ ಖಾಲಿ ಮಾಡಿಸಿ ಸಾಮಾನು ಹೊರಗಿಡ ಅಂತ ಹೇಳ್ತಾರೆ ಸರ್. ಏನ್ ಮಾಡುತ್ತೆ ಸಾಮಾನು ಹೊರಗಿಡ್ಬೇಕಂತ? ಹೊರಗಡೆ ಇಡಿ. ಈಗ ನಾವು ಎಮ್ ಎಲ್ ಎ ಅವರು ಮನೆಯಲ್ಲಿ ಇಟ್ಟಿದೀವ ನಮ್ಮ ಸಾಮಾನುಗಳನ್ನ. ಏನ್ ಗೊತ್ತಾಗಲಿ ಸರ್ ಅಲ್ಲ ಕಿರಣ್, ಈಗ ನಾವು ಸಾಮಾನುಗಳನ್ನ ಎಮ್ ಎಲ್ ಎ ಅವ್ರ ಮನೆಯಲ್ಲಿ ಇಟ್ಟಿದೀವ, ಅವ್ರಿಗೇನಾದ್ರೂ ಸಮಸ್ಯೆ ಆಗ್ತಾ ಇದೆಯಾ? ಅಥವಾ ನಾನು ಈಗ 7 ತಿಂಗಳು ಈಗ 3 ತಿಂಗಳು ಆಯ್ತಲ್ಲ ಇಲ್ಲಿ ನಿಮ್ಮ ಇದಕ್ಕೆ ಬಂದು, ಅವಾಗಲೇ ಅದನ್ನ ಚಕರ ಎತ್ತಬಹುದಿತ್ತಲ್ಲ? ಹೌದು ಎತ್ತಬಹುದಾಗಿತ್ತು ಸರ್, ಎತ್ತಬಹುದು. ರಾಜಧಾನಿ ಸೇರಿ ಇಡೀ ಕರ್ನಾಟಕವೇ ಅನ್ಲಾಕ್, ರೋಡಿಗಿಳಿದಿವೆ ಬಸ್, ಬೈಕ್, ಆಟೋ, ಕ್ಯಾಬ್, ದೇವಸ್ಥಾನ, ಅಂಗಡಿ ಮುಂಗಟ್ಟು ಓಪನ್. ಐಸಿಯು ಇಲ್ಲ ಅಂತ ಹೇಳಿದ್ದಕ್ಕೆ ವೈದ್ಯರ ಮೇಲೆ ಹಲ್ಲೆಯನ್ನ ಮಾಡಲಾಗಿದೆ. ಕೆಸಿ ಜನರಲ್ ಆಸ್ಪತ್ರೆ ವೈದ್ಯರ ಮೇಲೆ ಈ ತರ ಹಲ್ಲೆಯನ್ನ ಮಾಡಿರೋದು, ಡಾಕ್ಟರ್ ಸುರೇಶ್ ಮೇಲೆ ಹಲ್ಲೆ ಮಾಡಿದ್ದಾರೆ. ಇಷ್ಟು ದಿನ ಆಂಬ್ಯುಲೆನ್ಸ್ ನಿಂದ ಈಗ ಆಸ್ಪತ್ರೆ ಕರ್ಕೊಂಡು ಹೋಗ್ತಾ ಇದ್ರು, ಅಲ್ಲಿ ಅಡ್ಮಿಷನ್ ಮಾಡ್ಕೊಳ್ತಾ ಇರ್ಲಿಲ್ಲ, ಮತ್ತೆ ಬೇರೆ ಆಸ್ಪತ್ರೆ ಕರ್ಕೊಂಡು ಹೋಗ್ತಿದ್ರು, ಎಷ್ಟೋ ಜನ ಪ್ರಾಣ ಹೋಗಿತ್ತು, ಅಳಲನ್ನ ತೋಡ್ಕೊಳ್ತಾ ಇದ್ರು. ಸೊ ಇಂಥದ್ದೆಲ್ಲ ಘಟನೆಯನ್ನ ನೋಡ್ತಾ ಇದ್ವಿ. ಈಗ ICU ಇಲ್ವಾ, ಬೆಡ್ ಕೊಡೋದಿಲ್ವಾ ಅಂತ ಹೇಳಿ ಡಾಕ್ಟರ್ ಮೇಲೇನೆ ಹಲ್ಲೆ ಮಾಡಲಾಗಿದೆ. ಡಾಕ್ಟರ್ ಸುರೇಶ್ ಅಂತ ಪಾಪ ಇವರು ಹಲ್ಲೆಗೊಳಗಾಗಿರುವಂತಹ ಡಾಕ್ಟರ್. ನಿನ್ನೆ ಸುಮಾರು 4:30 ಟೈಮ್ ನಲ್ಲಿ ಈ ಘಟನೆ ನಡೆದಿದೆ, ಹಲ್ಲೆ ಆಗಿದೆ. ಸೋಮವಾರ ರೋಗಿಯೊಬ್ಬರ ಅಡ್ಮಿಟ್ ಮಾಡ್ಕೊಳ್ಬೇಕಾಗಿತ್ತು, ತುಂಬಾ ಸೀರಿಯಸ್ ಆಗಿತ್ತು ಆ ಪೇಷಂಟ್ ಕಂಡೀಷನ್. ICU ಇರುವಂತ ಆಸ್ಪತ್ರೆಗೆ ದಾಖಲಿಸಿ ಅಂತ ಡಾಕ್ಟರ್ ಹೇಳಿದ್ದಾರೆ. ICU ಇಲ್ಲ ಅಂತ ಹೇಳಿದಕ್ಕೆ ಸಂಬಂಧಿಕರು ಈ ತರ ಡಾಕ್ಟರ್ ಮೇಲೇನೆ ಹಲ್ಲೆ ಮಾಡಿದ್ದಾರೆ. ಡಾಕ್ಟರ್ ಮೇಲಿನ ಹಲ್ಲೆ ದೃಶ್ಯ ಮೊಬೈಲ್ ನಲ್ಲಿ ರೆಕಾರ್ಡ್ ಆಗಿದೆ. ಕೆಸಿ ಜನರಲ್ ಆಸ್ಪತ್ರೆಯ ವೈದ್ಯರ ಮೇಲೆ ಈ ತರ ಹಲ್ಲೆ ಆಗಿರೋದು. ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ. ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಮುನಿರಾಜು. ಮುನಿರಾಜು, ಈಗ ನಾವು ಈ ಹೆಲ್ತ್ ವಾರಿಯರ್ಸ್ ಅವರು ಕಂಡೀಷನ್ ಕೂಡ ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ICU ಇಲ್ಲ, ಬೆಡ್ ಇಲ್ಲ ಅಂದ್ರೆ ಏನ್ ಮಾಡಕ್ಕಾಗುತ್ತೆ? ಸೊ ಇದ್ ಘಟನೆಯಲ್ಲಿ ಏನಾಗಿರೋದು, ಸೀರಿಯಸ್ ಆಗಿತ್ತಂತಲ್ಲ, ಅದೇ ಹಾಸ್ಪಿಟಲ್ ಅಲ್ಲಿ ಅವ್ರು ಇದ್ರ ಅಥವಾ ಬೇರೆ ಕಡೆಯಿಂದ ಕರ್ಕೊಂಡು ಬಂದಾಗ ಈ ತರ ICU ಇಲ್ಲ ಅಂತ ಹೇಳಿದಾಗ ಬೆಡ್ ಇಲ್ಲ ಅಂದಾಗ ಈ ತರ ಘಟನೆ ಆಗಿರೋದಾ? ಶರ್ಮಿತಾ, ಸೋಮವಾರ ಒಬ್ಬ ರೋಗಿಯನ್ನ ಒಂದು ಕೆಸಿ ಜನರಲ್ ಆಸ್ಪತ್ರೆಗೆ ಇಲ್ಲಿನ ಸ್ಥಳೀಯರು ದಾಖಲು ಮಾಡ್ತಾರೆ, ಆದ್ರೆ ಆತನ ಕಂಡೀಷನ್ ತುಂಬಾ ಕ್ರಿಟಿಕಲ್ ಆಗಿದ್ರಿಂದ ಇಲ್ಲಿ ICU ವ್ಯವಸ್ಥೆ ಇಲ್ಲ, ಬೇರೆ ಆಸ್ಪತ್ರೆಯಲ್ಲಿ ಎಲ್ಲಿ ICU ಇದೆ ಅಂತ ಕಡೆಗೆ ಕರ್ಕೊಂಡು ಹೋಗಿ ಅಂತ ಹೇಳಿ ವೈದ್ಯರು ಅವರಿಗೆ ಒಂದು ಸಲಹೆಯನ್ನು ಕೊಡ್ತಾರೆ. ಇಷ್ಟಕ್ಕೆ ಆ ರೋಗಿಯ ಸಂಬಂಧಿಕರು ಏನ್ ಮಾಡ್ತಾರೆ, ವೈದ್ಯರ ಮೇಲೆ ಅಲ್ಲಿಗೆ ಮುಂದಾಗಿರುವಂತದ್ದು. ಯಾಕಂದ್ರೆ ಇದು ಕೆಸಿ ಜನರಲ್ ಆಸ್ಪತ್ರೆ ಕೋವಿಡ್ ಆಸ್ಪತ್ರೆ ಆಗಿದೆ, ಇಲ್ಲಿ ನಾನ್ ಕೋವಿಡ್ ರೋಗಿಗಳಿಗೆ ಇಲ್ಲಿ ಚಿಕಿತ್ಸೆಯನ್ನು ಸಹ ನೀಡ್ತಾ ಇಲ್ಲ, ಮತ್ತೆ ಇಲ್ಲಿ ICU ಸಹ ಓದಿ ಕೋವಿಡ್ ಪೇಷಂಟ್ ಗಳಿಗೆ ಮಾತ್ರ ಮೀಸಲಾಗಿರೋದ್ರಿಂದ ಬೇರೆ ರೋಗಿಗಳಿಗೆ ಇಲ್ಲಿ ICU ಸಿಗ್ತಾ ಇಲ್ಲ ಅಂತ ಹೇಳಿ ಒಂದು ಸಲಹೆಯನ್ನು ಕೊಟ್ಟಿರ್ತಾರೆ. ಇಷ್ಟಕ್ಕೆ ಕುಪಿತಗೊಂಡಂತ ಏನು ರೋಗಿಯ ಸಂಬಂಧಿಕರು ವೈದ್ಯರ ಮೇಲೆ ಒಂದು ಅಲ್ಲೇನು ಮಾಡಿರುವಂತದ್ದು, ಮತ್ತೆ ಅಲ್ಲಿ ಏನು ಮೊಬೈಲ್ ನಲ್ಲಿ ಸೆರೆ ಹಿಡಿಬೇಕಾದ್ರೆ ಒಂದು ಮೊಬೈಲ್ ಅನ್ನು ಸಹ ಒಡೆದಾಕಿರುವಂತ ಘಟನೆ ಈ ಕಳೆದ ಸೋಮವಾರ ನಿನ್ನೆ ಸಂಜೆ ನಡೆದಿರುವಂತದ್ದು. ಮತ್ತೆ ಈಗಾಗಲೇ ಈ ಒಂದು ಸ್ಥಳಕ್ಕೆ DCP ಅವರು ಸಹ ಭೇಟಿ ಕೊಟ್ಟು ಒಂದು ಮಾಹಿತಿಯನ್ನು ಪಡ್ಕೊಳ್ತಿದ್ದಾರೆ, ಅಸಲಿಗೆ ಆಸ್ಪತ್ರೆಯಲ್ಲಿ ಏನಾಯ್ತು ಮತ್ತೆ ಯಾಕೆ ಗಲಾಟೆ ಆಯ್ತು ಅನ್ನೋದ್ರ ಬಗ್ಗೆ ಒಂದು ಮಾಹಿತಿಯನ್ನು ಸಹ ಪಡ್ಕೊಳ್ತಿದ್ದಾರೆ. ಮುಂದೆ ಏನು ಪೊಲೀಸರ ಒಂದು ಸ್ವಯಂ ಪ್ರಯತ್ನ ಒಂದು ದೂರನ್ನು ದಾಖಲು ಮಾಡ್ಕೊಂಡು ಯಾರು ವೈದ್ಯರ ಮೇಲೆ ಹಲ್ಲೆ ಮಾಡಿದ್ರು ಅವ್ರ ಮೇಲೆ ಒಂದು ಕ್ರಮ ಕೈಗೊಳ್ಳೋದಕ್ಕೂ ಸಹ ಪೊಲೀಸರು ಮುಂದಾಗಿದ್ದಾರೆ. ಶರ್ಮಿತಾ, ಥ್ಯಾಂಕ್ ಯು ಮುನಿರಾಜ್ ತಮ್ಮ ಇನ್ಫಾರ್ಮೇಶನ್. ಕೆಸಿ ಜನರಲ್ ಆಸ್ಪತ್ರೆ ವೈದ್ಯ ಡಾಕ್ಟರ್ ಸುರೇಶ್ ಅನ್ನೋರ್ ಮೇಲೆ ಹಲ್ಲೆಯನ್ನ ಮಾಡಿದ್ದಾರೆ ಸಂಬಂಧಿಕರು. ಇಲ್ಲಿ ಏನಾಗಿದೆ ಅಂದ್ರೆ, ಸೋಮವಾರ ಸುಮಾರು ಒಂದು 4:30 ಪೇಷಂಟ್ ಕರ್ಕೊಂಡು ಹೋಗಿದ್ದಾರೆ, ತುಂಬಾ ಸೀರಿಯಸ್ ಆಗಿದ್ದಾರೆ, ಕ್ರಿಟಿಕಲ್ ಕಂಡೀಷನ್ ಇದೆ, ದಯವಿಟ್ಟು ICU ನಲ್ಲಿ ಇವ್ರನ್ನ ಅಡ್ಮಿಟ್ ಮಾಡ್ಕೊಳ್ಳಿ, ಟ್ರೀಟ್ಮೆಂಟ್ ಕೊಡಿ ಅಂತ ಕೇಳಿದ್ದಾರೆ. ಬಟ್ ಡಾಕ್ಟರ್ ಇಲ್ಲಿ ಹೆಲ್ಪ್ಲೆಸ್, ಯಾಕಂದ್ರೆ ICU ನಲ್ಲಿ ಇರ್ಲಿಲ್ಲ, ಬೆಡ್ ಖಾಲಿ ಇರ್ಲಿಲ್ಲ. ಸೊ ಅದಕ್ಕೆ ಅವ್ರು ಹೇಳಿದ್ದಾರೆ ಏನು ಸಿಚುವೇಶನ್ ಇದೆ ಅದನ್ನ ಹೇಳಿದ್ದಾರೆ, ಬಟ್ ಅದನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳೋದಕ್ಕೆ ಸಂಬಂಧಿಕರು ರೆಡಿ ಇರಲಿಲ್ಲ, ರೋಗಿ ಸಂಬಂಧಿಕರು. ಯಾಕಂದ್ರೆ ಜೀವ ಹೋಗ್ತಾ ಇದೆ, ICU ಅಲ್ಲಿ ನೀವು ಟ್ರೀಟ್ಮೆಂಟ್ ಕೊಡೋದಕ್ಕೆ ರೆಡಿ ಇಲ್ಲ, ಇಲ್ವೇ ಇಲ್ಲ ಅಂತ ಹೇಳ್ತಿದ್ದೀರಾ, ICU ನಲ್ಲಿ ಬೆಡ್ ಖಾಲಿ ಇಲ್ಲ ಅಂತ ಹೇಳ್ತಿದ್ದೀರಾ ಅಂದಮೇಲೆ ಅವರು ಆಕ್ರೋಶಗೊಂಡಿದ್ದಾರೆ, ಹಲ್ಲೆಯನ್ನ ಮಾಡಿದ್ದಾರೆ. ಸದ್ಯಕ್ಕೆ ಈಗ ಪೊಲೀಸರೆಲ್ಲ ವಿಸಿಟ್ ಮಾಡಿದ್ದಾರೆ, ಏನಾಗಿತ್ತು ಘಟನೆ ಅಂತೆಲ್ಲ ಹೇಳಿ ಅಲ್ಲಿ ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ. ಈ ತರ ಮಾಡೋ ತಪ್ಪಾಗುತ್ತೆ. ಈಗ ಹೆಲ್ತ್ ಡಿಪಾರ್ಟ್ಮೆಂಟ್ ಅಲ್ಲಿ ನಾವು ಅಂದ್ರೆ ರೀಸೆಂಟ್ ಆಗಿ ನೋಡ್ತಾ ಇದೀವಿ, ಬೆಡ್ ಇಲ್ಲ ಅದೆಲ್ಲ ಹೇಳ್ತಾ ಇದಾರೆ, ತುಂಬಾ ಪ್ರಾಬ್ಲಮ್ಸ್ ಆಗ್ತಾ ಇದೆ. ಇಲ್ಲಿ ಡಾಕ್ಟರ್ ಮೇಲೇನೆ ಹಲ್ಲೆ ಮಾಡಿದ್ದಾರೆ. ಮಾತಾಡಿ ಮಾತಾಡಿ.
ದೃಶ್ಯದಲ್ಲೂ ನೋಡ್ತಾ ಇದೀವಿ ಅಂದ್ರೆ ಆ ಟೈಮ್ ನಲ್ಲಿ ಯಾವ ತರ ಗಲಾಟೆ ಆಯ್ತು, ಜನ ಬಂದ್ರು ಅಲ್ಲಿ ಒಳಗಡೆ ಡಾಕ್ಟರ್ ಮೇಲೆ ಹಲ್ಲೆ ಮಾಡಿರೋದೆಲ್ಲ ಮೊಬೈಲ್ ಅಲ್ಲಿ ರೆಕಾರ್ಡ್ ಮಾಡ್ಕೊಂಡಿದ್ದಾರೆ. ಅಲ್ಲಿ ತಮ್ಮ ಕರ್ತವ್ಯವನ್ನ ಅವ್ರು ಮಾಡ್ತಾ ಇದ್ರು, ಡ್ಯೂಟಿಲಿ ಇದಾರೆ ಅಲ್ಲಿ. ಇಲ್ಲಿ ಒಳಗಡೆ ಸಿಬ್ಬಂದಿ ಯಾರ್ಯಾರಿದ್ದಾರೆ ಆಸ್ಪತ್ರೆಯಲ್ಲಿ, ಕೆ ಸಿ ಜನರಲ್ ಆಸ್ಪತ್ರೆಯಲ್ಲಿ ಇವ್ರು ಹೋಗಿದ್ದಾರೆ. ನಮ್ಮ ಪೇಷಂಟ್ ನಮ್ಮ ಕಡೆಯವ್ರಿಗೆ ತುಂಬಾ ಸೀರಿಯಸ್ ಆಗಿದೆ, ಅಡ್ಮಿಟ್ ಮಾಡ್ಕೊಳ್ಳಿ, ಅದು ಐ ಸಿ ಯು ಬೇಕು ಅಂತ ಇವರು ಡಿಮ್ಯಾಂಡ್ ಮಾಡಿದ್ದಾರೆ. ಅಲ್ಲಿಲ್ಲ, ಸದ್ಯಕ್ಕೆ ಅವೈಲಬಿಲಿಟಿ ಇಲ್ಲ ಅಂತ ಹೇಳಿದ್ದಕ್ಕೆ ಆಕ್ರೋಶಗೊಂಡು ಸಂಬಂಧಿಕರು ಈ ತರ ಡಾಕ್ಟರ್ ಮೇಲೆ ಹಲ್ಲೆಯನ್ನು ಮಾಡಿದರು. ಇಂದಿನಿಂದ ಕರ್ನಾಟಕ ಅನ್ಲಾಕ್ ಆಗಿದೆ. ರಾಜ್ಯದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆ ಹೊರತುಪಡಿಸಿ ಇಂದಿನಿಂದಲೇ ಅನ್ಲಾಕ್ ಆಗಿದೆ. ಇನ್ನು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಾಳೆಯಿಂದ ಅನ್ಲಾಕ್ ಆಗುತ್ತೆ. ರಾಜ್ಯದಲ್ಲಿ ಬಸ್, ಆಟೋ, ಕ್ಯಾಬ್ ಓಡಾಟ ಮತ್ತೆ ಶುರುವಾಗಿದೆ. ಇನ್ನು ಹೋಟೆಲ್, ರೆಸ್ಟೋರೆಂಟ್, ಮಾಲ್ಗಳು, ಬ್ಯೂಟಿ ಪಾರ್ಲರ್ಗಳು ಓಪನ್ ಆಗಿವೆ. ಕೈಗಾರಿಕೆಗಳು, ಕಂಪನಿಗಳು ಇಂದಿನಿಂದ ಕಾರ್ಯ ಪುನರ್ ಆರಂಭ ಮಾಡಿವೆ. ಧಾರ್ಮಿಕ ಕೇಂದ್ರಗಳು ತೆರೆದಿದ್ದು ಮತ್ತೆ ಸಹಜ ಸ್ಥಿತಿಯತ್ತ ಜನಜೀವನ ಸಾಗ್ತಾ ಇದೆ. ಬೆಂಗಳೂರಲ್ಲಿ ಲಾಕ್ಡೌನ್ ಅಂತ್ಯವಾಗಿದೆ. ಈ ಹಿನ್ನೆಲೆಯಲ್ಲಿ ಬೆಳ್ಳಂ ಬೆಳಿಗ್ಗೆಯಿಂದಲೇ ವಾಹನಗಳ ಓಡಾಟ ಹೆಚ್ಚಾಗಿದೆ. ಇನ್ನು ಸಿಲಿಕಾನ್ ಸಿಟಿಯ ವಿವಿಧೆಡೆ ಟ್ರಾಫಿಕ್ ಜಾಮ್ ಆಗ್ತಾ ಇದೆ. ಅಲ್ಲದೆ ಬೇರೆ ಬೇರೆ ಜಿಲ್ಲೆಗಳಿಂದ ಬೆಂಗಳೂರಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಆಗಮಿಸ್ತಾ ಇದ್ದಾರೆ. ಹೀಗಾಗಿ ನೆಲಮಂಗಲ ಟೋಲ್ ಬಳಿಯಲ್ಲಿ ಭಾರಿ ಟ್ರಾಫಿಕ್ ಉಂಟಾಗಿತ್ತು. ಬಸ್ ಹಾಗೆಯೇ ಸ್ವಂತ ವಾಹನಗಳ ಮೂಲಕ ಜನರು ಬೆಂಗಳೂರಿಗೆ ವಾಪಸ್ ಆಗ್ತಾ ಇದ್ದಾರೆ. ಇನ್ನು ಅತ್ತಿಬೆಲೆ ದೇವನಹಳ್ಳಿ ಟೋಲ್ ಬಳಿಯೂ ಕೂಡ ಜಾಮ್ ಆಗಿತ್ತು. ಬೆಂಗಳೂರು ಏರ್ಪೋರ್ಟ್ ರೋಡ್ ಹಾಗೇನೆ ಮೈಸೂರು ರೋಡ್ ನಲ್ಲೂ ಜನರ ಓಡಾಟ ಶುರುವಾಗಿದೆ. ವಾಹನ ಸಂಚಾರವು ನಿಧಾನವಾಗಿ ಹೆಚ್ಚಾಗ್ತಾ ಇದೆ. ಒಂದು ವಾರ ಲಾಕ್ಡೌನ್ ಇತ್ತು, ಅದಾದ್ಮೇಲೆ ಅನ್ಲಾಕ್ 2.2 ಸ್ಟಾರ್ಟ್ ಆಗ್ತಾ ಇದ್ದಂತೆ. ಇವತ್ತು ಬೆಳಿಗ್ಗೆ 5 ಗಂಟೆಗೆ ಅನ್ಲಾಕ್ ಸ್ಟಾರ್ಟ್ ಆಗಿದೆ. ಹಂಗಾಗಿ ಇವಾಗ ತುಂಬಾ ಜನ ಏನ್ ಮಾಡಿದ್ರು ಅಂದ್ರೆ, ಲಾಕ್ಡೌನ್ ಘೋಷಣೆ ಆದ ತಕ್ಷಣ 2 ದಿನ ಏನು ಅವಕಾಶ ಇತ್ತು, ತಮ್ಮ ತಮ್ಮ ಊರಿಗೆ ಹೋಗ್ಬಿಡೋಣ, ಮತ್ತೇನಾದ್ರೂ ಲಾಕ್ಡೌನ್ ಕಂಟಿನ್ಯೂ ಆಗುತ್ತೇನೋ, ಬೆಂಗಳೂರು ಸೇಫ್ ಅಲ್ಲ ಅಂತ ಹೇಳ್ಕೊಂಡು ಊರಿಗೆ ಹೋಗ್ಬಿಟ್ಟಿದ್ರು. ಯಾವಾಗ ಒಂದೇ ವಾರಕ್ಕೆ ಅನ್ಲಾಕ್ ಆಗ್ತಾ ಇದೆ, ಬೆಂಗಳೂರು ತಮ್ಮ ತಮ್ಮ ಕೆಲಸ ಕಾರ್ಯಕ್ಕೆಲ್ಲ ಹೋಗ್ಬೇಕಲ್ಲ, ಹಂಗಾಗಿ ಬೇರೆ ಬೇರೆ ಊರುಗಳಿಗೆ ಜಿಲ್ಲೆಗಳಿಗೆ ತೆರಳಿದ್ದವರೆಲ್ಲ ವಾಪಸ್ ಆಗ್ತಾ ಇದ್ದಾರೆ. ಮತ್ತೆ ಬೆಂಗಳೂರಲ್ಲೂ ಅಷ್ಟೇ, ಅಂದ್ರೆ ಸಿಟಿ ಒಳಗೇನು ಅಷ್ಟೇ, ತಮ್ಮ ತಮ್ಮ ಕೆಲಸ ಕಾರ್ಯಕ್ಕೆಲ್ಲ ಜನ ಹೋಗ್ತಾ ಇರೋದ್ರಿಂದ ಇವತ್ತು ವಾಹನ ಸಂಚಾರ ನಿಧಾನವಾಗಿ ಜಾಸ್ತಿ ಆಗ್ತಾ ಇದೆ. ನಾಯಂಡಹಳ್ಳಿ ಜಂಕ್ಷನ್ ಅಲ್ಲಿ ಹೇಗಿದೆ ಸಂಚಾರ, ನಮ್ಮ ಪ್ರತಿನಿಧಿ ಮಂಜುನಾಥ್ ಎಕ್ಸ್ಪ್ಲೈನ್ ಮಾಡಿದ್ದಾರೆ, ನೋಡೋಣ. ಬೆಂಗಳೂರಿನಲ್ಲಿ ಲಾಕ್ಡೌನ್ ತೆರವಾಗಿದೆ. ಬೇರೆ ಬೇರೆ ಜಿಲ್ಲೆಗಳಿಂದ ಬೆಂಗಳೂರಿಗೆ ವಾಹನಗಳು ಸಾಕಷ್ಟು ಸಂಖ್ಯೆಯಲ್ಲಿ ಈಗಾಗಲೇ ಬರ್ತಾ ಇದೆ. ಅದರಲ್ಲೂ ಕೂಡ ಪ್ರಮುಖವಾಗಿ ಮೈಸೂರು ಆಗಿರ್ಬೋದು, ರಾಮನಗರ, ಮಂಡ್ಯ ಈ ಭಾಗದಿಂದ ಅತಿ ಹೆಚ್ಚಾಗಿ ವಾಹನಗಳು ಬೆಂಗಳೂರಿಗೆ ಬರ್ತಾ ಇದೆ. ಈಗ ನಾನು ನಾಯಂಡಹಳ್ಳಿ ಸಿಗ್ನಲ್ನ ಬಳಿ ಇದ್ದೀನಿ. ಇಲ್ಲಿ ಕೂಡ ನೀವು ನೋಡ್ತಾ ಇರ್ಬೋದು ದೃಶ್ಯದಲ್ಲಿ ಯಾವ ರೀತಿಯಾಗಿ ವಾಹನಗಳ ಸಂಚಾರ ಆಗ್ತಿದೆ ಅಂತ. ಇಷ್ಟು ದಿನಲ್ಲೂ ಕೂಡ ಅಷ್ಟೇ ಕಂಪ್ಲೀಟ್ ಆಗಿ ಪೀಸ್ಫುಲ್ ಆಗಿತ್ತು. ಪೀಸ್ಫುಲ್ ಆಗಿರುವಂಥದ್ದಕ್ಕೆ ಕಾರಣ ಅಂದರೆ ಬೆಂಗಳೂರಿನಲ್ಲಿ ಲಾಕ್ಡೌನ್ ಇತ್ತು ಅನ್ನೋವಂಥದ್ದು. ಈಗ ಲಾಕ್ಡೌನ್ ತೆರವಾಗಿದ್ದಂತಹ ತಕ್ಷಣವೇ ಬೆಂಗಳೂರಿಗೆ ಸಾಕಷ್ಟು ಸಂಖ್ಯೆಯಲ್ಲಿ, ಸಾವಿರಾರು ಸಂಖ್ಯೆಯಲ್ಲಿ ವಾಹನಗಳೆಲ್ಲವೂ ಕೂಡ ಬರ್ತಾ ಇದೆ. ಯಾಕಂದ್ರೆ ಲಾಕ್ಡೌನ್ ಆಗುತ್ತೆ ಅನ್ನುವಂತಹ ಮುನ್ಸೂಚನೆ ಗೊತ್ತಾದಂತಹ ವೇಳೆಯಲ್ಲಿ ಬೆಂಗಳೂರಿನಿಂದ ಬೇರೆ ಬೇರೆ ಜಿಲ್ಲೆಗಳಿಗೆ ಎಲ್ಲರೂ ಕೂಡ ಅಷ್ಟೇ ಹೊರಟೋಗಿದ್ರು. ಆದ್ರೆ ಈಗ ಲಾಕ್ಡೌನ್ ತೆರವಾದಂತಹ ಬಳಿಕ ಬೆಂಗಳೂರಿಗೆ ಈಗ ಸಾಕಷ್ಟು ಸಂಖ್ಯೆಯಲ್ಲಿ ವಾಹನಗಳು ಬರ್ತಾ ಇದೆ. ಅದರಲ್ಲೂ ಪ್ರಮುಖವಾಗಿ ಮೈಸೂರು ರಸ್ತೆ, ಯಾಕಂದ್ರೆ ಮೈಸೂರು ರಸ್ತೆ ಈ ಹಿಂದೆಯೂ ಕೂಡ ಅಷ್ಟೇ ಸಾಕಷ್ಟು ಬಾರಿ ಟ್ರಾಫಿಕ್ ಜಾಮ್ ಉಂಟಾಗಿತ್ತು. ಅದೇ ರೀತಿಯಾದಂತಹ ಒಂದು ಸ್ಲೋ ಮೂವಿಂಗ್ ಟ್ರಾಫಿಕ್ ಈಗ ಸದ್ಯದ ಮಟ್ಟಿಗೆ ಬೆಂಗಳೂರಿನಲ್ಲಿರುವಂತಹದ್ದು. ಜೊತೆಗೆ ಈ ಒಂದು ಮೈಸೂರು ಮತ್ತು ಮಂಡ್ಯ ಭಾಗದಿಂದ ಬೆಂಗಳೂರಿಗೆ ಬರುವಂತಹ ಸಂಖ್ಯೆ ಅತಿ ಹೆಚ್ಚಾಗ್ತಿರುವ ಹಿನ್ನೆಲೆಯಲ್ಲಿ ಟ್ರಾಫಿಕ್ನ ಪೊಲೀಸರನ್ನು ಕೂಡ ಈಗಾಗಲೇ ಸಿಗ್ನಲ್ಗಳೆಲ್ಲವೂ ಕೂಡ ನಿಯೋಜನೆ ಮಾಡಿದ್ದಾರೆ. ಯಾಕಂದ್ರೆ ಸ್ಲೋ ಮೂವಿಂಗ್ ಟ್ರಾಫಿಕ್ ಇರುವಂತಹ ಒಂದು ಕಾರಣಕ್ಕೋಸ್ಕರ ಯಾವುದೇ ಸಂದರ್ಭದಲ್ಲಾದರೂ ಮೈಸೂರು ರೋಡ್ ಟ್ರಾಫಿಕ್ ಆಗಬಹುದು ಅನ್ನೋಂಥ ಒಂದು ನಿಟ್ಟಿನಲ್ಲಿ ಟ್ರಾಫಿಕ್ ಪೊಲೀಸರನ್ನು ಕೂಡ ನಿಯೋಜನೆ ಮಾಡಿ ಟ್ರಾಫಿಕ್ನ ಸಮಸ್ಯೆಯನ್ನು ಕೂಡ ಬಗೆಹರಿಸುವ ನಿಟ್ಟಿನಲ್ಲಿ ಪೊಲೀಸರು ಕೆಲಸವನ್ನು ಮಾಡ್ತಿದ್ದಾರೆ. ಒಟ್ಟಾರೆಯಾಗಿ ಲಾಕ್ಡೌನ್ನ ಸಡಿಲಿಕೆ ಮತ್ತು ಲಾಕ್ಡೌನ್ ತೆರವಾದಂತಹ ತಕ್ಷಣವೇ ಬೆಂಗಳೂರಿಗೆ ಈಗ ವಾಹನಗಳು ಬರುವಂತಹ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಕ್ಯಾಮರಾ ಪರ್ಸನ್ ವೆಂಕಟೇಶ್ ಜೊತೆ ಮಂಜುನಾಥ್, ನ್ಯೂಸ್ 18 ಕನ್ನಡ, ಬೆಂಗಳೂರು. ಇನ್ನು ಯಶವಂತಪುರದಲ್ಲಿನ ಸ್ಥಿತಿಗತಿ ಬಗ್ಗೆ ನಮ್ಮ ಪ್ರತಿನಿಧಿ ಶರಣು ಹಂಪಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ, ನೋಡಿ. ಒಂದು ವಾರದ ಲಾಕ್ಡೌನ್ ತೆರವು ನಂತರ ಬೆಂಗಳೂರಿನತ್ತ ಜನರು ಆಗಮಿಸ್ತಾ ಇದ್ದಾರೆ. ತಮ್ಮ ಖಾಸಗಿ ವಾಹನಗಳ ಮೂಲಕ ತುಮಕೂರು ರಸ್ತೆಯಲ್ಲಿದ್ದೀವಿ ನಾವೀಗ. ತಮ್ಮ ಖಾಸಗಿ ವಾಹನಗಳ ಮೂಲಕ ಆಗಮಿಸುವರ ಸಂಖ್ಯೆ ಹೆಚ್ಚಾಗಿದೆ. ಮೆಜೆಸ್ಟಿಕಲ್ಲಿ KSRTC ಮತ್ತು BMTC ಬಸ್ಗಳಲ್ಲಿ ಪ್ರಯಾಣಿಕರು ಇಲ್ಲ, ಬಹಳ ಕೊರತೆ ಇತ್ತು. ಆದರೆ ತುಮಕೂರು ರಸ್ತೆಯಲ್ಲಿ ಅದರಲ್ಲೂ ಕೂಡ ಗುರುಗುಂಟೆಪಾಳ್ಯ, ಯಶವಂತಪುರ ಈ ಭಾಗದಲ್ಲಿ ಬರುವವರ ಸಂಖ್ಯೆ, ವಾಹನಗಳ ದಟ್ಟಣೆ ಕೂಡ ಹೆಚ್ಚಾಗಿದೆ. ವಾಹನಗಳು ಹೆಚ್ಚಾಗಿ ಬರ್ತಾ ಇದೆ, ಅದರಲ್ಲೂ ಕೂಡ ಗೂಡ್ಸ್ ವೆಹಿಕಲ್ ಜಾಸ್ತಿನೂ ಕೂಡ ಕಂಡು ಬರ್ತಾ ಇದೆ. ಒಂದು ವಾರದ ಲಾಕ್ಡೌನ್ನ ಹಿನ್ನೆಲೆಯಲ್ಲಿ ಕೆಲವರು ತಮ್ಮ ಊರುಗಳಿಗೆ ತೆರಳಿದ್ರು, ತುಮಕೂರು, ಚಿತ್ರದುರ್ಗ, ಬಳ್ಳಾರಿ ಹೀಗೆ ಬೇರೆ ಬೇರೆ ಭಾಗಗಳಿಗೆ ತೆರಳಿದ್ರು. ಈಗ ಅವರೆಲ್ಲರೂ ಕೂಡ
ತಮ್ಮ ಖಾಸಗಿ ವಾಹನಗಳಲ್ಲಿ ಬರ್ತಾ ಇರೋದು ವಿಶೇಷ. ಬಸ್ಗಳಲ್ಲೂ ಕೂಡ ಈ KSRTC ಬಸ್ಗಳಲ್ಲೂ ಕೂಡ ಈಗ ಜನರು ಬರ್ತಾ ಇದ್ದಾರೆ, ಆ ದೃಶ್ಯಗಳು ಕಂಡು ಬರ್ತಾ ಇದೆ. ಇನ್ನು BMTC ಬಸ್ಗಳಲ್ಲೂ ಕೂಡ ಜನರು ಓಡಾಟ ಸ್ವಲ್ಪ ಮಟ್ಟಿಗೆ ಇದೆ. ಆದರೆ ಕಂಪೇರ್ ಮಾಡಿದ್ರೆ ಲಾಸ್ಟ್ ಲಾಕ್ಡೌನ್ ಈ ಹಿಂದೆ ಕಳೆದ ತಿಂಗಳು ಕಂಪೇರ್ ಮಾಡಿದ್ರೆ ಪ್ರಯಾಣಿಕರ ಸಂಖ್ಯೆ ಕಡಿಮೆ, ಖಾಸಗಿ ವಾಹನಗಳಲ್ಲಿ ಬರುವವರ ಸಂಖ್ಯೆ ಜಾಸ್ತಿ ಆಗಿದೆ. ಅದರಲ್ಲೂ ಕೂಡ ತುಮಕೂರು ರಸ್ತೆಯಲ್ಲಿ ಬೇರೆ ಬೇರೆ ಜಿಲ್ಲೆಗಳಿಂದ ಬರುವ ಜನರೇನಿದ್ದಾರೆ ಅವರೆಲ್ಲರೂ ಕೂಡ ಖಾಸಗಿ ವಾಹನಗಳ ಮೂಲಕ ಆಗಮಿಸ್ತಾ ಇದ್ದಾರೆ. ಇದರಿಂದಾಗಿ ಯಶವಂತಪುರ, ಗುರುಗುಂಟೆಪಾಳ್ಯ ಮತ್ತು ಈ ಭಾಗದಲ್ಲಿ ತುಮಕೂರು ರಸ್ತೆಯಲ್ಲಿ ಸಾಕಷ್ಟು ರೀತಿಯಾದ ವಾಹನ ದಟ್ಟಣೆ ಕೂಡ ಆಗ್ತಾ ಇದೆ. ಬೆಂಗಳೂರಿಂದ ಕ್ಯಾಮರಾ ಪರ್ಸನ್ ವೆಂಕಟೇಶ್ಲು ಜೊತೆ ಶರಣು ಹಂಪಿ, ನ್ಯೂಸ್ 18 ಕನ್ನಡ. ಮತ್ತಷ್ಟು ಅಪ್ಡೇಟ್ಸ್ ಬ್ರೇಕ್ ಆಗಿದೆ ಅಂತ ಮಾಜಿ ಸಿಎಂ ಸಿದ್ದರಾಮಯ್ಯ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅವರ ತಾತ್ಪರ್ಯ ಎಲ್ಲ ನನಗೆ ಗೊತ್ತಾಗಲ್ಲ ಅಂತ HDK ಪತ್ರದ ಬಗ್ಗೆ ಸಿದ್ದರಾಮಯ್ಯ ಈ ತರ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಸೊ ಆ ಪತ್ರದಲ್ಲಿ ಹಾಗಾದ್ರೆ ಏನ್ ಮೆನ್ಷನ್ ಮಾಡಿದ್ರು ಕುಮಾರಸ್ವಾಮಿ ಅಂತಂದ್ರೆ, ಮೈತ್ರಿ ಸರ್ಕಾರದ ಪತನಕ್ಕೆ ಸಿದ್ಧೌಷಧ ಕಾರಣ ಅಂತ ಅಭಿಮಾನಿಗಳಿಗೆ ಒಂದು ಪತ್ರವನ್ನ ಬರೆದಿದ್ದಾರೆ ಕುಮಾರಸ್ವಾಮಿ. ಅದರಲ್ಲಿ ಉಲ್ಲೇಖ ಮಾಡಿದ್ರು HDK ಪತ್ರಕ್ಕೆ ಸಿದ್ದರಾಮಯ್ಯ ಈ ತರ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಈ ಮೈತ್ರಿ ಸರ್ಕಾರ ಎಲ್ಲ ಮುಗ್ದೋದ ಕತೆ, ಯಾಕೆ ಈಗ ನೆನಪು ಮಾಡ್ಕೊಳ್ತಾ ಇದ್ರು ಗೊತ್ತಿಲ್ಲ ಅಂತ, ಅದ್ರ ಜೊತೆಯಲ್ಲಿ HDK ಕನ್ನಡ ನನಗೆ ಅರ್ಥ ಆಗಲ್ಲ ಅಂತ ಸಿದ್ದರಾಮಯ್ಯ ರಿಯಾಕ್ಷನ್ ಕೊಟ್ಟಿದ್ದಾರೆ. ಎಲ್ಲದೆಲ್ಲ ಮುಗಿದು ಹೋಗ್ತದೆ, ಮತ್ತೆ ಯಾಕೆ ಬರೀ ಇಲ್ಲ ಇಲ್ಲ ಅವ್ರಿಗೆ ಅವ್ರಿಗೆ ಕೇಳಿ ಯಾಕಪ್ಪ ರೀಕಾಲ್ ಮಾಡ್ಕೊಂಡಿದೀಯ ಅಂತ. ಸಮ್ಮಿಶ್ರ ಸರ್ಕಾರ ಹೋಯ್ತು, ಈಗ BJP ಸರ್ಕಾರ ಇದೆ. ಅವರು ಇನ್ನೇನು 26ನೇ ತಾರೀಕು ಒಂದು ವರ್ಷ ಮುಗಿಸ್ತಾ ಇದ್ದಾರೆ. ಅದ್ರ ಬಗ್ಗೆ ಮಾತಾಡಿದ್ಬಿಟ್ಟು ಕುಮಾರಸ್ವಾಮಿ ಬಗ್ಗೆ ಯಾಕೆ ಮಾತಾಡೋದು ಕೊಡಪ್ಪ, ಅದು ಯಾವುದೋ ತಾತ್ಪರ್ಯ ನಾನು ನೋಡ್ತೀನಿ. ನಂಗೆ ಅರ್ಥ ಆಗಲ್ಲ, ಇಂಗ್ಲೀಷ್ನಲ್ಲಿ ಇದೆ ಕನ್ನಡದಲ್ಲಿ ಕನ್ನಡ ನಂಗೆ ಅರ್ಥ ಆಗಲ್ಲ. ಅಂದ್ರೆ ಈಗೆಲ್ಲ ಹೊರಗಿನಿಂದ ಬಂದವರ ಕ್ವಾರಂಟೈನ್ಗೆ ವಿರೋಧ ವ್ಯಕ್ತವಾಗ್ತಾ ಇದೆ. ದೆಹಲಿ, ಮುಂಬೈ, ಶಾರ್ಜಾದಿಂದ ಬಂದಂತ ಕನ್ನಡಿಗರು ಕ್ವಾರಂಟೈನ್ ಮಾಡೋದಕ್ಕೆ ಸ್ಥಳೀಯರು ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ಎಲ್ಲಿ ಅಂತಂದ್ರೆ ನೆಲಮಂಗಲ ಬಳಿಯಲ್ಲಿ ಅವ್ರಿಗೆಲ್ಲ ಕ್ವಾರಂಟೈನ್ ಮಾಡೋದಕ್ಕೆ ಸಿದ್ಧತೆಗಳು ಆಗಿತ್ತು. ಆದ್ರೆ ಬೇರೆ ಕಡೆಯಿಂದ ಬಂದಿದ್ದಾರೆ, ಅಕಸ್ಮಾತ್ ಅವ್ರಿಗೇನಾದ್ರೂ ಕೋವಿಡ್ ಇದ್ರೆ ನಮಗೂ ಕೂಡ ಸ್ಪ್ರೆಡ್ ಆಗುತ್ತೇನೋ ಅಂತ ಸ್ಥಳೀಯರಲ್ಲಿ ಆತಂಕ ಇದೆ. ಅದಕ್ಕೋಸ್ಕರ ಈ ಭಾಗದಲ್ಲಿ ನೀವು ಕ್ವಾರಂಟೈನ್ ಮಾಡಬೇಡಿ ಅಂತ ಸ್ಥಳೀಯರು ವಿರೋಧವನ್ನ ವ್ಯಕ್ತಪಡಿಸ್ತಾ ಇರೋದು. ಇಲ್ಲಿ ವ್ಯವಸ್ಥೆ ಎಲ್ಲಾಗಿತ್ತು ಅಂದ್ರೆ ಸಮಾಜ ಕಲ್ಯಾಣ ಇಲಾಖೆ ವಸತಿ ಗೃಹದಲ್ಲಿ ಕ್ವಾರಂಟೈನ್ ವ್ಯವಸ್ಥೆ ಆಗಿತ್ತು. ತಡರಾತ್ರಿ ವಿಮಾನ ನಿಲ್ದಾಣಕ್ಕೆ ಪ್ರಯಾಣಿಕರು ಬಂದು ಇಳಿದಿದ್ದಾರೆ. ನೆಲಮಂಗಲ ಬಳಿಯಲ್ಲಿ ಕ್ವಾರಂಟೈನ್ಗೆ ಸ್ಥಳೀಯರು ಯಾವುದೇ ಕಾರಣಕ್ಕೂ ನಾವು ಮಾತ್ರ ಇಲ್ಲಿ ಬಿಡಲ್ಲ ಅಂತ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಅವ್ರು ಮಾಡಬೇಕಾದ್ರೆ ಇಲ್ಲಿ ಮೊದಲಿಗೆ ಸುತ್ತಮುತ್ತಲು ಏರಿಯಾದಲ್ಲಿ ಬಂದು ಅನೌನ್ಸ್ಮೆಂಟ್ ಮಾಡಿ ಈ ರೀತಿ ಮಾಡ್ತಾ ಇದ್ದೀವಿ ಅಂತ ಹೇಳಿ ಅವೇರ್ನೆಸ್ ಮೂಡಿಸಿ ಸ್ಯಾನಿಟೈಸಿಂಗ್ ಮಾಡಿಸಿ ಪ್ರತಿಯೊಂದು ಮನೆಯನ್ನು ಸ್ಯಾನಿಟೈಸಿಂಗ್ ಆಗಿ ಈ ಕಡೆ ಆ ಏರಿಯಾದಲ್ಲಿ ಆಚೆಯಿಂದ ಬರೋರು ಏನಾಗಿರುತ್ತೋ ಪಾಪ ಗೊತ್ತಿಲ್ಲ, ಅವ್ರನ್ನ ಒಳಗಡೆ ಬಿಟ್ಟು ಮಾಡುವಂಥದ್ದು ಪದ್ಧತಿ ಅಥವಾ ರೀತಿನೀತಿ ಅಲ್ವಾ ಆ ಸರ್ಕಾರದವರು ಮಾಡ್ತಾರೋ ಬಿಡ್ತಾರೋದು ಅವ್ರಿಗೆ ಸೇರಿದ್ದು, ನೀವು ತೋರಿಸ್ಕೊಳ್ಳಿ. ಆದರೆ ಇಲ್ಲೇ ಯಾಕೆ ಮಾಡ್ತೀರಿ, ನೀವೇನೇ ಮಾಡಿದ್ರು ಇಲ್ಲಿರೋರಿಗೆ ಗೊತ್ತಾಗಲಿ ಫಸ್ಟು. ನೋಡಿ, ನಾವೆಲ್ಲ ನಿದ್ದೆ ಮಾಡ್ತಾ ಇದ್ದೀವಿ, ಬಂದರು ಏಕಾಏಕಿ ಬಸ್ಗಳು ಬಂದ್ಬಿಟ್ಟು ತುಂಬಿಟ್ರು ಹೊರಟೋಗ್ಬಿಟ್ರು ಅಂದರೆ ಯಾರು ಹೇಳೋರು ಕೇಳೋರು ಏನೂ ಇಲ್ವಾ, ಒಂದು ಪ್ರೊಸೀಜರ್ ಇಲ್ವಾ, ಪ್ರೊಸೀಜರ್ ಪ್ರಕಾರ ಮಾಡಿ ಅಂತ ನಮ್ಮ ಒಂದು ಆಗ್ರಹ ಅಷ್ಟೇ. ಕಾಮನ್ ಸೆನ್ಸ್ ಇಲ್ವಾ ಅವರಿಗೆ, ಬಂದವರಿಗೆಲ್ಲ ಒಂದು ಟೆಂಟ್ ವ್ಯವಸ್ಥೆ ಮಾಡಿ, ಬೆಡ್ ವ್ಯವಸ್ಥೆ ಮಾಡಿ, ಅವರಿಗೆ ಬಂದವರಿಗೆಲ್ಲ ಸ್ಟೇ ಮಾಡೋಕೆ ಊಟ ಮಾಡಿಲ್ಲ ನಾವೆಲ್ರು, ಎರಡು ದಿನ ಆಯ್ತು ಅಲ್ಲಿ ಬಂದವರೆಗೆ ನಾವು ಮಧ್ಯಾಹ್ನ ಫ್ಲೈಟ್ ಕುಂತವರು ಇಲ್ಲಿ ಹೌದಾ, 12,000 ಇರೋ ಫ್ಲೈಟ್ ಗೆ ನಾವು 30,000 ಕೊಟ್ಟು ಇಲ್ಲಿ ಬಂದಿದ್ವಿ. ಯಾಕೆ ನಮ್ಗಳು ಪ್ರಾಬ್ಲಮ್ ಇರುತ್ತೆ ಹೌದಾ, ಅಲ್ಲಿ ಕೆಲಸ ಇಲ್ಲ, ಅದ್ರಲ್ಲ ಲಾಕ್ಡೌನ್ ಆಗಿ ಅಲ್ಲಿ ಸಂಕಷ್ಟ. ಲಾಕ್ಡೌನ್ ಇಂದಾಗಿ ರೆಸ್ಟೋರೆಂಟ್ಗಳು ತಾತ್ಕಾಲಿಕವಾಗಿ ಬಂದಾಗಿವೆ. ಬೆಂಗಳೂರಿನ ಎರಡು ಖ್ಯಾತ ರೆಸ್ಟೋರೆಂಟ್ಗಳು ಬಂದಾಗಿರೋದು, 5-6 ದಶಕಗಳ ಹಳೆ ರೆಸ್ಟೋರೆಂಟ್ಸ್ ಬಂದಾಗಿದೆ. ಸೊ ಈ ತರ ಸಾಕಷ್ಟು ವರ್ಷಗಳಿಂದ ನಡ್ಕೊಂಡ್ಬಂದಂತ ಅಂಗಡಿಗಳಿರ್ಬೋದು, ರೆಸ್ಟೋರೆಂಟ್ಗಳು, ಹೋಟೆಲ್ಗಳು ಎಲ್ಲ ಇವಾಗ ಈ ಕೊರೋನಾ ಬಂದ ಮೇಲೆ ಈ ಆರ್ಥಿಕ ಹೊಡೆತಕ್ಕೆ ಸಿಲುಕಿ ಬಂದ್ ಆಗ್ತಾ ಇದೆ. ಅದರಂತೆ ಬೆಂಗಳೂರಿನ ಎರಡು ಫೇಮಸ್ ಮತ್ತೆ ಹಳೆ ರೆಸ್ಟೋರೆಂಟ್ಗಳು ಸುಮಾರು ಒಂದು 5-6 ದಶಕಗಳ ಕಾಲ ಬೆಂಗಳೂರಲ್ಲಿ ಖ್ಯಾತಿಯನ್ನು ಗಳಿಸಿದ್ವು, ತುಂಬಾ ಜನ ಹೋಗ್ತಾ ಇದ್ರು. ಸೊ ಅವು ಇವಾಗ
ತಾತ್ಕಾಲಿಕವಾಗಿ ಬಂದ್ ಆಗಿದೆ ಅನ್ನೋ ವಿಚಾರ ಗೊತ್ತಾಗ್ತಾ ಇದೆ. ಬೆಂಗಳೂರಿನ ಹೃದಯ ಭಾಗದಲ್ಲಿರುವಂತಹ ಕೋಶಿ ರೆಸ್ಟೋರೆಂಟ್, ಸೆಂಟ್ ಮಾರ್ಕ್ಸ್ ರಸ್ತೆಯ ಕೋಶಿ ರೆಸ್ಟೋರೆಂಟ್ ಬಂದ್ ಆಗಿದೆ, ಮತ್ತೆ ಮಲ್ಲೇಶ್ವರಂನ ವೀನಾ ಸ್ಟೋರ್ ರೆಸ್ಟೋರೆಂಟ್ ಕೂಡ ಬಂದ್ ಆಗಿದೆ ತಾತ್ಕಾಲಿಕವಾಗಿ ಅನ್ನೋದು ವಿಚಾರ ಗೊತ್ತಾಗಿದೆ. ಇನ್ನು 70 ವರ್ಷಗಳಿಂದ ರುಚಿ ರುಚಿಯಾಗಿ ತಿನ್ಸನ್ನ ಕೋಶಿ ರೆಸ್ಟೋರೆಂಟ್ ಅಲ್ಲಿ ಬಡಿಸ್ತಾ ಇದ್ರು. 43 ವರ್ಷದಿಂದ ಟಿಫಿನ್ ಕಾಫಿಗೆ ಫೇಮಸ್ ಆಗಿತ್ತು ವೀನಾ ಸ್ಟೋರ್. ಇನ್ನು ಕೊರೋನಾ ಕಂಟ್ರೋಲ್ ಆಗೋ ತನಕ ಎರಡು ರೆಸ್ಟೋರೆಂಟ್ ಗಳು ತಾತ್ಕಾಲಿಕವಾಗಿ ಬಂದ್ ಆಗ್ತಿವೆ ಅನ್ನೋ ವಿಚಾರ ಗೊತ್ತಾಗಿದೆ. ಬೆಂಗಳೂರಲ್ಲಿ ದಿನೇ ದಿನೇ ಕೊರೋನಾ ಕೇಸ್ ಜಾಸ್ತಿ ಆಗ್ತಾ ಇರೋದ್ರಿಂದ ಗ್ರಾಹಕರ ಹಾಗೂ ನಮ್ಮ ಕೆಲಸಗಾರರ ಹಿತದೃಷ್ಟಿಯನ್ನು ಗಮನದಲ್ಲಿಟ್ಟುಕೊಂಡು ನಮ್ಮ ವೀಣಾ ಸ್ಟೋರ್ಸನ್ನು ತಾತ್ಕಾಲಿಕವಾಗಿ ಮುಚ್ಚಿರುತ್ತಿದ್ದೇವೆ. ಸಿಚುವೇಶನ್ ಇಂಪ್ರೂವ್ ಆದ ಕೂಡಲೇ ನಾವು ತಿರುಗ ಪುನರಾರಂಭ ಮಾಡುತ್ತೇವೆ. ಇದು ವೀಣಾ ಸ್ಟೋರ್ ಅಂದರೆ ಭಾಳ ಟೇಸ್ಟಿ ಫುಡ್ ಸಿಗುತ್ತೆ ಸರ್ ಇಲ್ಲಿ. ಇಲ್ಲಿ ಇಡ್ಲಿ ಚಟ್ನಿ ಮತ್ತು ಖಾರಾಬಾತು ಆಮೇಲೆ ಅವಲಕ್ಕಿ ಇದೆಲ್ಲ ಸ್ಪೆಷಾಲಿಟಿ ಇವ್ರದ್ದು. ಇವರು 40 ವರ್ಷದಿಂದ ಭಾಳ ಚೆನ್ನಾಗಿ ಟೇಸ್ಟ್ ಕೊಡ್ತಾವ್ರೆ. ಇವಾಗ ಕೊರೋನಾ ಇರೋದ್ರಿಂದ ಸ್ವಲ್ಪ ಮಟ್ಟಿಗೆ ನಿಲ್ಲಿಸಿದ್ದಾರೆ, ಮತ್ತು ಇದು ಕೊರೋನಾ ಕ್ಲಿಯರ್ ಆಗಿದ ತಕ್ಷಣ ಮತ್ತೆ ಸ್ಟಾರ್ಟ್ ಮಾಡ್ತಾರೆ. ಹಾಂ, ಟೇಸ್ಟು ಭಾಳ ಚೆನ್ನಾಗಿದೆ, ಪ್ಲಸ್ಸು ಆನ್ಲೈನ್ ಕೂಡ ಫುಲ್ ಸಪ್ಲೈ ಇದೆ ಇವಾಗ. ಇದೇ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ. ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಶರಣಹಂಪಿ. ಶರಣಹಂಪಿ, 50-60 ವರ್ಷದಿಂದ ರುಚಿ ರುಚಿಯಾಗಿ ಈ ಊಟ ತಿಂಡಿ ಎಲ್ಲ ಬಡಿಸ್ದವ್ರಿಗೆ ಈ ಇಷ್ಟು ವರ್ಷದಲ್ಲಿ ಯಾವತ್ತೂ ಕೂಡ ಇಂಥ ದೊಡ್ಡ ಮಟ್ಟದಲ್ಲಿ ಸಮಸ್ಯೆ ಆಗಿರಲಿಲ್ಲ. ಈ ಕೊರೋನಾ ಬಂದಮೇಲೆ ತುಂಬ ಫೇಮಸ್ ಹೋಟೆಲ್ಗಳೆಲ್ಲ ಮುಚ್ತಾ ಇದ್ದಾವೆ, ಅದರಲ್ಲಿ ಇವಾಗ ಎರಡು ರೆಸ್ಟೋರೆಂಟ್ಗಳು ತಾತ್ಕಾಲಿಕವಾಗಿ ಬಂದ್ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಎಷ್ಟು ಜನ ವರ್ಕರ್ಸ್ ಇಲ್ಲಿ ಕೆಲಸ ಮಾಡ್ತಾ ಇದ್ರು, ಮಾಲೀಕರು ಏನು ಹೇಳಿದ್ದಾರೆ ಈ ಬಗ್ಗೆ? ಶರ್ಮಿತಾ, ಕಳೆದ 70 ವರ್ಷಗಳಿಂದ ಏನು ರುಚಿ ರುಚಿಯಾದ ಏನು ಸುಪ್ರಸಿದ್ಧ ತಿಂಡಿ ತಿನಿಸುಗಳೆಲ್ಲವನ್ನು ಕೂಡ ಕೊಡ್ತಂತ ರೆಸ್ಟೋರೆಂಟ್ ಇರೋದು ಏನು ಸೆಂಟ್ ಮಾರ್ಕ್ಸ್ ರೋಡ್ ಅಲ್ಲಿ ಇರುವಂತ ಬಹಳ ದೊಡ್ಡ ಹೋಟೆಲ್ ಅದು. ಮತ್ತು ಆ ಖುಷಿ ಏನು ರೆಸ್ಟೋರೆಂಟ್ ಏನಿದೆ ಅದು 73 ವರ್ಷದಿಂದ ಕಂಟಿನ್ಯೂ ಆಗಿ ಮಾಡ್ತಾ ಇದ್ರು. ಬಟ್ ಈಗ ಕೊರೋನಾದ ಹಿನ್ನೆಲೆಯಲ್ಲಿ ಸ್ಟಾಪ್ ಇದ್ದಾರೆ. 40-ಕ್ಕೂ ಹೆಚ್ಚು ಜನ ಇದ್ರು, ಅಂದ್ರೆ ಅಲ್ಲಿ ಬೇಕರಿ ರೆಸ್ಟೋರೆಂಟ್ ಹೀಗೆ ಬೇರೆ ಬೇರೆ ಆಯಾಮಗಳಿದ್ದು ಬೇರೆ ಬೇರೆ ವರ್ಗದವ್ರು ಇದ್ರು, ಅವರೆಲ್ಲರೂ ಕೂಡ ಈಗ ಬಂದ್ ಮಾಡ್ತಾ ಇರೋದು, ಸೆಲ್ಫ್ ಲಾಕ್ಡೌನ್ ಮಾಡ್ಕೋತಾ ಇದ್ದಾರೆ. ಯಾಕಂದ್ರೆ ಬೆಂಗಳೂರಲ್ಲಿ ಕೊರೋನಾ ಕೇಸ್ ಜಾಸ್ತಿ ಆಗ್ತಾ ಇದೆ. ಅದೇ ರೀತಿಯಾಗಿ ಮಲ್ಲೇಶ್ವರಂ ಅಲ್ಲಿ ಬಹಳ ಫೇಮಸ್ ರೆಸ್ಟೋರೆಂಟ್ ವೀಣಾ ಸ್ಟೋರ್ಸ್ ಅಂತ ಹೇಳಿ ಕಳೆದ 43 ವರ್ಷದಿಂದನೂ ಕೂಡ ಇವರು ಆಪರೇಟ್ ಮಾಡ್ತಾ ಇದ್ದಾರೆ. ಇಲ್ಲಿ ಇಡ್ಲಿ ವಡ ಬಹಳ ಫೇಮಸ್, ಹಸಿರು ಚಟ್ನಿ ಹಿಡಿದು ಕ್ಯೂ ನಿಂತ್ಕೊಂಡು ಜನ ಬಂದು ಪಾತ್ರ ತಗೊಂಡು ಹೋಗ್ತಾ ಇದ್ರು. ಸದ್ಯ ಪಾತ್ರ ವ್ಯವಸ್ಥೆ ಮಾತ್ರ ಇತ್ತು, ಆದ್ರೆ ಜನರನ್ನ ಮ್ಯಾನೇಜ್ ಮಾಡೋದು ಕೂಡ ಕಷ್ಟ ಆಗ್ತದೆ ಅನ್ನೋ ಕಾರಣಕ್ಕಾಗಿ, ಮತ್ತು ಅವರ ಸೇಫ್ಟಿನೂ ಕೂಡ ಅಷ್ಟೇ ಇಂಪಾರ್ಟೆಂಟ್. ಅವರ ಎಂಪ್ಲಾಯಿಗಳು ತುಮಕೂರು ಚಿತ್ರದುರ್ಗದಿಂದೆಲ್ಲ ಬಂದಿದ್ದಾರೆ, 20-ಕ್ಕೂ ಹೆಚ್ಚು ಜನ ಇದ್ದಾರೆ, ಅವರೆಲ್ಲರ ಸೇಫ್ಟಿನೂ ಕೂಡ ನಮಗೆ ಮುಖ್ಯ. ಸದ್ಯದ ಹಿನ್ನೆಲೆಯಲ್ಲಿ ನಾವು ಕೊರೋನಾ ಕೇಸ್ ಕಡಿಮೆ ಆಗುವವರೆಗೂ ಕೂಡ ನಾವು ತಾತ್ಕಾಲಿಕವಾಗಿ ಬಂದ್ ಮಾಡ್ಕೋತೀವಿ ಅಂತ ಹೇಳಿ ಮಾಡ್ಕೋತಿದ್ದಾರೆ. ಈ ರೀತಿಯಾಗಿ ಸೆಲ್ಫ್ ಲಾಕ್ಡೌನ್ ಮಾಡ್ಕೊಳ್ಳುವಂತ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಬೆಂಗಳೂರಿನಲ್ಲಿ. ಶರ್ಮಿತಾ, ಇನ್ಫಾರ್ಮೇಶನ್ಗೆ ಮತ್ತಷ್ಟು ಅಪ್ಡೇಟ್ಸ್ ಬ್ರೇಕ್ ಆದ್ಮೇಲೆ. ಹೊಸ ಮೆಥಡ್, ಸೆಂಟಿಮೆಂಟ್ ನಿಂದ ಹಣ ಲೂಟಿ ಮಾಡ್ತಾರೆ, ಹುಷಾರ್. ಇದು ಯಾವ ತರ ಯಾಮಾರ್ ಹೋಗ್ತೀರಾ ಅಂತ ನಿಮ್ಗೆ ಗೊತ್ತೇ ಆಗಲ್ಲ, ಯಾಮಾರದ ಮೇಲೇನೆ ಗೊತ್ತಾಗೋದು, ಓ ನನ್ ದುಡ್ಡು ಹಿಂಗ್ ಹೋಗ್ಬಿಡ್ತಾ ಅಂತ. ಸೆಂಟಿಮೆಂಟ್ ನಿಂದ ಹಣವನ್ನ ಲೂಟಿ ಮಾಡ್ತಾ ಇದ್ದಾರೆ ಅಂತ ಖದಿ ಮರಿದಾರೆ, ಹುಷಾರಾಗಿರಿ. ನಿಮ್ಮ ಭಾವನೆಗಳನ್ನೇ ಬಂಡವಾಳ ಮಾಡ್ಕೊಳ್ತಾ ಇದ್ದಾರೆ, ಸೈಬರ್ ಕ್ರೈಮ್ ಚೋರಿಂದ ಹಣ ವಸೂಲಿ ಆಗ್ತಾ ಇದೆ. ಫೇಸ್ಬುಕ್, ಮೆಸೆಂಜರ್ ಮತ್ತೆ ವಾಟ್ಸ್ಆಪ್ ಮೂಲಕ ಇವರು ವಂಚನೆಯನ್ನ ಮಾಡ್ತಾ ಇದ್ದಾರೆ. ಬೆಂಗಳೂರಿನ ಕುಂದಲಹಳ್ಳಿಯ ಅಮರ್ತ್ ಅನ್ನೋರಿಗೆ ಈ ತರ ವಂಚನೆಯಾಗಿದೆ. ಅಮೆರಿಕಾದಿಂದ ಒಂದು ವಾಟ್ಸ್ಆಪ್ ಮೆಸೇಜ್ ಬಂದಿತ್ತು. ಅವ್ರೇನ್ ಮಾಡ್ತಾರೆ ಅಂದ್ರೆ ಫಸ್ಟ್ ಫ್ರೆಂಡ್ ತರ ಮಾತಾಡ್ತಾರೆ, ಆಮೇಲೆ ಯಾವ ಆರಿಸ್ತಾರೆ ನಿಮ್ಮನ್ನ. ಸೊ ನಿಮ್ ಭಾವನೆಗಳನ್ನೇ ಬಂಡವಾಳ ಮಾಡಿಕೊಂಡು ನಿಮ್ಮಿಂದ ಹಣವನ್ನ ಪೀಕ್ತಾರೆ. ಬೆಳ್ಳಂದೂರಿನ ನಿವಾಸಿಗೆ ಫೇಸ್ಬುಕ್ ನಲ್ಲಿ ಹಣಕ್ಕೆ ಮೆಸೇಜ್ ಆಗಿತ್ತು, ಮಾವ ಅಂತ ಹೇಳಿಕೊಂಡು 1 ಲಕ್ಷ ಹಣವನ್ನ ಅಮರ್ತ್ ಕಳಿಸ್ಬಿಟ್ಟಿದ್ದಾರೆ. ಮಾವನ ನಂಬರ್ಗೆ ಕಾಲ್ ಮಾಡಿದಾಗ ಈ ವಿಚಾರ ಬೆಳಕಿಗೆ ಬಂದಿದೆ. ಇದು ಸದ್ಯದ ನ್ಯೂಸ್ ಅಪ್ಡೇಟ್ಸ್, ನೋಡ್ತಾರೆ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.